ಸಾಕ್ಷಾತ್ ಪರಬ್ರಹ್ಮ ತತ್ವಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಭಗವತಿ ರೇಣುಕಾ ಯಲ್ಲಮ್ಮ ದೇವಿಯ ಪಾದಗಳಿಗೆ ಅರ್ಪಿಸುತ್ತ ಮತ್ತು ಈ ಕ್ಷೇತ್ರದ ಸುಮಾರು 2000 ವರ್ಷಗಳ ಹಿಂದೆ ಇರ್ತಕ್ಕಂಥ ಸಾನ್ನಿಧ್ಯ ಈಗ 2012 ತಾಯಿ ಜಗನ್ಮಾತೆ ಈ ಕ್ಷೇತ್ರವನ್ನು ಮಾಡಿಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಂಬಿಕೆ ಅಚಲವಾಗಿ ನಮ್ಮಲ್ಲಿದೆ. ಪ್ರತಿ ವರ್ಷ ಸತತವಾಗಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಕಥಾ ಭಾಗವನ್ನು ಮತ್ತು ಪ್ರತಿ ಅಮಾವಾಸ್ಯೆಗೆ ಆ ತಾಯಿಯ ದುರ್ಗಾ ಹೋಮವನ್ನು ಮಾಡುತ್ತಾ ಈ ಭಾಗದ ಭಕ್ತರಿಗೆ ಒಂದು ಮನಸ್ಸಿನ ಒಂದು ಕಲ್ಮಶ ಹೋಗಿ ಪರಿವರ್ತನೆ ಆಗಬೇಕು ಅಂತೇಳಿ ತಾಯಿ ಜಗನ್ಮಾತೆ ನಡೆಸ್ಕೊತಾ ಇದ್ದಾಳೆ.
ನಾವು ಮಾಡ್ತಾಯಿದ್ದೀವಿ ಅಂತೇಳಿದರೆ ಅದು ತಪ್ಪಾಗುತ್ತೆ. ಆ ತಾಯಿಯೇ ನಡೆಸ್ತಾ ಇದ್ದಾರೆ. ಇವತ್ತು ಬಹಳ ವಿಶೇಷವಾದಂತಹ ದಿನ, ತಾಯಿಯ ಮುತ್ತೈದೆಯ ಭಾಗ್ಯ ಈ ದಿನ ಬಣ್ಣದ ಹುಣ್ಣಿಮೆ ಅಂತಲೂ ಹೇಳ್ತಾರೆ. ಆ ಮುತ್ತೈದೆಯ ಭಾಗ್ಯ ಬಂದಿರತಕ್ಕಂಥ ದಿನ ಇವತ್ತು. ಆ ತಾಯಿಯ ಅಷ್ಟು ಕಷ್ಟಗಳನ್ನು ಅನುಭವಿಸಿ ನನ್ನ ಕಷ್ಟ ಯಾರಿಗೂ ಬರಬಾರ್ದು ಅಂತೇಳಿ ಆ ತಾಯಿ ಒಂದು ವಿಶೇಷವಾದಂಥ ಒಂದು ದಿನದಲ್ಲಿ ಎಲ್ಲರೂ ಸುಮಾರು ಊರುಗಳಿಂದ, ಬೆಂಗಳೂರಿಂದ, ನಗರದಿಂದ ಬಂದಿದ್ದಾರೆ. ಎಲ್ಲರಿಗೂ ಅವ್ರು ಒಳ್ಳೆಯದಾಗಿದೆ, ಇನ್ನು ಮುಂದೆ ಕೂಡ ಒಳ್ಳೆಯದಾಗುತ್ತೆ, ಒಂದು ಕ್ಷೇತ್ರಕ್ಕೆ ಭಾಗವಹಿಸಬೇಕು ಅಂತೇಳಿ ಕಳೆಕಳೆಯಾಗಿ ಮನವಿ. ಮತ್ತು ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ 10:30 ಒಂದು ಗಂಟೆ ಇರ್ತದೆ, ಪ್ರತಿ ಹುಣ್ಣಿಮೆಗೆ ಸಾಯಂಕಾಲ 5:30 ರಾತ್ರಿ ಒಂದು 8:30-9 ಇರ್ತದೆ. ಅಮ್ಮನವ್ರಿಗೆ ಈಗಾಗಲೇ ಬೆಳಗ್ಗೆ ಅಭಿಷೇಕ ನಡೀತು, ಮತ್ತು ಎರಡನೇದಾಗಿ ಪ್ರಸಾದ ವಿನಿಯೋಗ ಆಯಿತು. ಈಗ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಸುಮಾರು ಅಮ್ಮನವರಿಗೆ ಪೂಜೆಯಾಗಿ ಮಹಾನುಭಾವನದ ಸತ್ಯನಾರಾಯಣ ಕಥಾ ಪ್ರಾರಂಭವಾಗಿ ಆಗಿದೆ. ಮತ್ತು ಈಗ ಉತ್ಸವ ನಡೆದು, ಮತ್ತು ಉತ್ಸವ ನಡೆದ ನಂತರ ಈಗಾಗಲೇ ಅಮ್ಮನವರನ್ನು ಎಲ್ಲ ಮೆರವಣಿಗೆ ಮಾಡಿ ತೀರ್ಥ ಪ್ರಸಾದ ಕೊಟ್ಟು, ಮತ್ತು ಎಲ್ಲ ಭಕ್ತರುಗಳಿಗೂ ಒಂದು ಶಾಂತಿ ನೆಮ್ಮದಿ ಬರಲಿ ಅಂತೇಳಿ ಈ ಸಮಯದಲ್ಲಿ ಅರ್ಪಣೆ ಮಾಡಿ ಜೈ.